ನಮಸ್ಕಾರ ಸ್ನೇಹಿತರೆ, ಎಜುನಿಟ್ಸ್ ಗೆ ಸ್ವಾಗತ. ನನ್ನ ಮೃತ್ಯುಂಜಯ್ ಕಬೂರ್. ತುಂಬಾ ಜನ ಬಿಎಡ್ ನ ಪ್ರವೇಶ ಪ್ರಕ್ರಿಯೆ ಯಾವಾಗ ಆರಂಭ ಆಗುತ್ತೆ ಅನ್ನುವಂತಹ ಪ್ರಶ್ನೆ ಕೇಳ್ತಾ ಇದ್ದಾರೆ. ಸೊ ಕಳೆದ ಬಾರಿ ಕೂಡ ನಾನು ನಿಮಗೆ ಒಂದು ವಿಡಿಯೋ ಮೂಲಕ ಕ್ಲಾರಿಫಿಕೇಶನ್ ನ ಕೊಟ್ಟಿದ್ದೆ, ಮತ್ತು ಜೊತೆಗೆ ಇವತ್ತಿನ ಒಂದು ಲಭ್ಯವಿರುವಂತಹ ಮಾಹಿತಿಯ ಪ್ರಕಾರ ಯಾವಾಗ ಬಿಎಡ್ ಪ್ರವೇಶ ಪ್ರಕ್ರಿಯೆ ಆರಂಭ ಆಗಬಹುದು, ಏನೆಲ್ಲ ಪ್ರಕ್ರಿಯೆಗಳು ಇರುತ್ತೆ ಅನ್ನೋದ್ರ ಬಗ್ಗೆ ಅಲ್ಪ ಸ್ವಲ್ಪ ಮಾಹಿತಿ ನಾನು ಡಿಪಾರ್ಟ್ಮೆಂಟ್ ಕಡೆಯಿಂದ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ಎಜುನೇಟಿಸ್ ಗೆ ಹೊಸಬರ ಆಗಿದ್ರೆ ಅಥವಾ ಇನ್ನೂವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಾದ್ರೆ ಸಬ್ಸ್ಕ್ರೈಬ್ ಆಗುತ್ತೆ ಮರಿಬೇಡಿ, ಮತ್ತು ಮುಂದಿನ ಎಲ್ಲ ಅಪ್ಡೇಟ್ಸ್ ಗಳಿಗಾಗಿ ನೋಟಿಫಿಕೇಶನ್ ಬೆಲ್ ಒತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ನಾನು ನಿಮಗೆ ಯಾವುದೇ ಮಾಹಿತಿಯನ್ನು ಕೊಡಬೇಕಂದ್ರೂ ಕೂಡ ಆಥೋರೈಸ್ಡ್ ವೆಬ್ಸೈಟ್ ಗೆ ಹೋಗಿನೆ ಅಲ್ಲಿರುವಂತಹ ಮಾಹಿತಿಯನ್ನೇ ಕೊಡ್ತಾ ಇರ್ತೀನಿ. ಸೊ ಹಾಗಾಗಿ ನಾನು ಬಿಎಡ್ ನ ಪ್ರವೇಶವನ್ನು ನೀಡುವಂತಹ ಒಂದು ಅಧಿಕೃತ ಸಂಸ್ಥೆ ಸೆಂಟ್ರಲೈಸ್ಡ್ ಅಡ್ಮಿಷನ್ ಸೆಲ್, ಸಿಎಸಿ ಅಂತ ಕರಿತೀವಿ ನಾವು. ಸೆಂಟ್ರಲೈಸ್ಡ್ ಅಡ್ಮಿಷನ್ ಸೆಲ್ ನ ಒಂದು ಅಧಿಕೃತ ವೆಬ್ಸೈಟ್ ಗೆ ಎಂಟರ್ ಆಗ್ತಾ ಇದ್ದೀನಿ. ಸಿಎಸಿ ಅಥವಾ ಸೆಂಟ್ರಲೈಸ್ಡ್ ಅಡ್ಮಿಷನ್ ಸೆಲ್ ಅಂತ ನೀವು ಗೂಗಲ್ ನಲ್ಲಿ ಸರ್ಚ್ ಮಾಡಿದ್ರಿ ಅಂತಂದ್ರೆ ನಿಮ್ಗೆ ಈಸಿಯಾಗಿ ಸಿಗತ್ತೆ. ಸೊ ಇಲ್ಲಿ ನಾನು ಸೆಂಟ್ರಲೈಸ್ಡ್ ಅಡ್ಮಿಷನ್ಸ್ ಇನ್ ಕರ್ನಾಟಕ ಅಂತ ಕಾಣಿಸಿದೆ. ಕೆಳಗೆ ಕಾಂಟ್ಯಾಕ್ಟರ್ಸ್, ಬಿಎಡ್ ಪ್ರೊಸೆಸ್, ಕರ್ನಾಟಕ ಟಿಇಟಿ ಪ್ರೊಸೆಸ್, ಅಬೌಟ್ ಅಸ್, ರಿಕ್ರೂಟ್ಮೆಂಟ್ ಪ್ರೊಸೆಸ್, ಡಿಎಡ್ ಪ್ರೊಸೆಸ್ ಅಂತ ಇದೆ. ಸೊ ಇಲ್ಲಿ ನಾನು ಬಿಎಡ್ ಪ್ರೊಸೆಸ್ ಮೇಲೆ ಕ್ಲಿಕ್ ಮಾಡಿಕೊಳ್ತಾ ಇದ್ದೀನಿ. ಬಿಎಡ್ ಪ್ರೊಸೆಸ್ ಮೇಲೆ ಕ್ಲಿಕ್ ಮಾಡಿಕೊಂಡ ನಂತರ ಕಳೆದ ವರ್ಷದ ಒಂದು ಪ್ರಕ್ರಿಯೆ 2021-22 ಪ್ರಕ್ರಿಯೆ ಕೊನೆಯ ಒಂದು ಅಪ್ಡೇಟ್ ಆಗಿರುವಂತದ್ದು, ಮತ್ತು ಯಾವುದೇ ಹೊಸ ರೀತಿಯಾದಂತಹ ಮಾಹಿತಿಯನ್ನ ಇಲ್ಲಿ ಉಲ್ಲೇಖಿಸಿಲ್ಲ. ಇದಕ್ಕೆ ಎರಡು ಪ್ರಮುಖ ಕಾರಣಗಳನ್ನು ನಾನು ನಿಮ್ಗೆ ಕೊಟ್ಟಿದ್ದೆ. ಏನು ಅಂತಂದ್ರೆ, ಮೊದಲನೇದಾಗಿ ನವೆಂಬರ್ 6 ತಾರೀಕಿಗೆ ಟಿಇಟಿಯ ಒಂದು ಪ್ರವೇಶ ಪರೀಕ್ಷೆ ಇರೋದ್ರಿಂದ, ಟಿಇಟಿ ಪರೀಕ್ಷೆ ಇರೋದ್ರಿಂದ ನಾನು ಈಗಾಗಲೇ ನಿಮಗೆ ಕಾಲ್ ರೆಕಾರ್ಡ್ ಅನ್ನು ಕೂಡ ಕೊಟ್ಟಿದ್ದೆ. ಏನು ಅಂತಂದ್ರೆ, ನವೆಂಬರ್ 6 ತಾರೀಕಿನ ನಂತರ ಬಿಎಡ್ ನ ಪ್ರವೇಶಾತಿ ಆರಂಭ ಆಗುತ್ತೆ ಅಂತ ಹೇಳಿ. ಸೊ ಈಗ ಸದ್ಯಕ್ಕೆ ಇರುವಂತಹ ಮಾಹಿತಿಯ ಪ್ರಕಾರ ನವೆಂಬರ್ 15 ತಾರೀಕಿನ ಒಳಗಾಗಿ ಬಿಎಡ್ ನ ಒಂದು ಪ್ರವೇಶ ಪ್ರಕ್ರಿಯೆ ಆರಂಭ ಆಗುವಂತಹ ಸಾಧ್ಯತೆ ಇದೆ. ಸೊ ಇದು ಸ್ವತಃ ಸಿಎಸ್ಸಿಯಿಂದ ಬಂದಿರುವಂತಹ ಮಾಹಿತಿ. ಇನ್ನೇನು ಒಂದೆರಡು ಮೂರು ದಿನಗಳಲ್ಲಿ ಒಂದು ಬಿಎಡ್ ನ ಪ್ರವೇಶ ಆರಂಭ ಆಗುತ್ತೆ, 15 ತಾರೀಕಿನ ಒಳಗಾಗಿ ಆಗಬಹುದು ಅಂತ ಹೇಳಿದ್ದಾರೆ. ಮೊದಲನೇ ಮಾಹಿತಿ. ಇನ್ನೊಂದು ಪ್ರಮುಖವಾಗಿರುವಂತಹ ಮಾಹಿತಿ ಏನು ಅಂತಂದ್ರೆ, ಕಳೆದ ವರ್ಷಕ್ಕೆ ಕಂಪೇರ್ ಮಾಡಿದ್ರೆ ಈ ವರ್ಷ ಸ್ವಲ್ಪ ತಡವಾಗಿದೆ. ಸೊ ತಡವಾದರೂ ಕೂಡ ಆ ಒಂದು ಪ್ರವೇಶ ಪ್ರಕ್ರಿಯೆಯನ್ನ ಆದಷ್ಟು ಬೇಗ ಶೀಘ್ರದಲ್ಲಿ ಮುಗಿಸ್ತೀವಿ ಅನ್ನುವಂತಹ ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಬಿಎಡ್ ನ ಪ್ರವೇಶಕ್ಕೆ ಬೇಕಾಗುವಂತಹ ಎಲ್ಲ ದಾಖಲೆಗಳನ್ನ ನೀವು ಈಗಿನಿಂದಲೇ ರೆಡಿ ಮಾಡಿಕೊಳ್ಳಿ. ಇನ್ನೊಂದು ವಾರದಲ್ಲಿ ಬಿಎಡ್ ನ ನೋಟಿಫಿಕೇಶನ್ ಆಗುತ್ತೆ. ಸೊ ಆದ ಸಂದರ್ಭದಲ್ಲಿ ಓಡಾಡ್ಲಿಕ್ಕೆ ಹೋಗಬೇಡಿ. ಸೊ ನಿಮ್ಮ ಮಾರ್ಕ್ಸ್ ಕಾರ್ಡ್ಗಳಾಗ್ಲಿ, ನಿಮ್ಮ ಎಲ್ಲ ದಾಖಲೆಗಳಾಗ್ಲಿ, ಅಂಕಪಟ್ಟಿಗಳಾಗ್ಲಿ ಅಥವಾ ಮತ್ತಿನ್ನೊಂದಾಗ್ಲಿ, ಎಲ್ಲ ಮಾಹಿತಿಯನ್ನ ಮತ್ತು ಎಲ್ಲ ವಿವರಗಳನ್ನ, ಎಲ್ಲ ದಾಖಲೆಗಳನ್ನ ಸರಿಯಾದ ಕ್ರಮದಲ್ಲಿ ಇಟ್ಕೊಳ್ಳಿ. ಇನ್ನೇನು ಒಂದು ವಾರದಲ್ಲಿ ನೋಟಿಫಿಕೇಶನ್ ಬರುತ್ತೆ, ಬಂದ ತಕ್ಷಣ ನಿಮ್ಗೆ ಅಪ್ಡೇಟ್ ಮಾಡ್ತೀನಿ. ಸೊ ತುಂಬಾ ಜನ ಕೇಳ್ತಾ ಇದ್ರೆ ಯಾವಾಗ ಬರುತ್ತೆ, ಏನು ಹೇಳಿ ಅಂತ. ಸೊ ಅದಕ್ಕಾಗಿ ಕ್ಲಾರಿಫಿಕೇಶನ್ ಅನ್ನು ಕೊಡ್ತಾ ಇದ್ದೀನಿ. ನವೆಂಬರ್ 15 ತಾರೀಕಿನ ಒಳಗಾಗಿ ಬಿಎಡ್ ನ ನೋಟಿಫಿಕೇಶನ್ ಬರುತ್ತೆ, ಬಂದ ತಕ್ಷಣ ನಿಮ್ಗೆ ಅಪ್ಡೇಟ್ ಮಾಡ್ತೀನಿ. ಜೊತೆಗೆ ಅದಕ್ಕೆ ಸಂಬಂಧಪಟ್ಟಂತಹ A to Z ಮಾಹಿತಿನ ನಾನೇ ಒದಗಿಸ್ಕೊಡ್ತೀನಿ. ಸೊ ಸ್ಟೇ ಟ್ಯೂನ್ಡ್, ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಕ್ಕೇ ಸಿಗ್ತೀನಿ. ಥ್ಯಾಂಕ್ ಯು, ಹ್ಯಾವ್ ಅ ಗುಡ್ ಟೈಮ್.